ಗುರುಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರಿ, ಯಾವ ಹೆಂಗ್ತಾನೆ ವಯಸ್ಸಲ್ಲ, ನಾವಿರೋದಕ್ಕಿಂತ ಸ್ವಲ್ಪ ಚಿಕ್ಕವರಾಗಿ ಕಾಣಿಸ್ಬೇಕು, ಸಣ್ಣಗಿರ್ಬೇಕು ಅಂತ. ದಪ್ಪ ಆಗ್ಬಿಡ್ತೀವಿ ನನ್ನಂಥವ್ರು, ಆದ್ರೆ ಸಣ್ಣಾಗೋದು ಬಹಳಾನೇ ಕಷ್ಟ, ಅದು ಮುದ್ರದಿಂದ ಆಗತ್ತೆ ಅಂತ ಹೇಳಿದ್ರೆ ಇನ್ನೂ ನಮಗ್ ಬಹಳಾನೇ ಸಂತೋಷ ಗುರುಜಿ. ಯಾವುದೋ ಒಂದು ವಿಶೇಷವಾದ ಮುದ್ರೆಯ ಕುರಿತು ತಿಳಿಸ್ಕೊಡ್ತೀನಿ ಇದ್ರಿ, ಯಾವ್ದು ಗುರುಜಿ ಅದು? ನೋಡಿ, ನಾನು ಹೆಚ್ಚು ಕಡಿಮೆ 100-110 kg ಇದ್ದೆ. ನಂಬಿದ್ರೆ ನಂಬಿ, 100-110 kg. ಅದನ್ನ ಸುಮಾರು ಒಂದು 68-69 kg ತಗೊಬಂದು ನಿಲ್ಲಿಸ್ಕೊಂಡು ಸುಮಾರು ಒಂದು 35-40 kg ಕಡಿಮೆ ಆಗಿ, ಯಾಕೋ ಗುರುಜಿಗೆ ಸೀಟ್ ಚಿಕ್ಕದಾಗ್ಬಿಡ್ತು, ಸ್ವಲ್ಪ ದಪ್ಪ ಆಗಿ ಗುರುಜಿ ಅಂತ ಹೇಳೋದಕ್ಕೆ ಈಗ ಮತ್ತೊಂದು 10 kg ಜಾಸ್ತಿ ಆಗಿದ್ದಾನೆ, 12 kg ಈ ಒಂದು ವರ್ಷದಲ್ಲಿ. ಸ್ವಲ್ಪ ದಪ್ಪ ಇರಬೇಕು, ಇಲ್ಲಾಂದ್ರೆ ತುಂಬ ಸಣ್ಣ ಕಾಣಿಸ್ಬಿಡ್ತೀನಿ ಅಂತಕ್ಕಂಥದಕ್ಕೆ ಎಲ್ಲರೂ, ಇಲ್ಲ ಗುರುಜಿ ಟಿ ವಿನಲ್ಲಿ ತುಂಬ ಸಣಕಲು ಕಾಣಿಸ್ತೀರಾ ಅಂತ. ಈ ಒಂದು ವರ್ಷದಲ್ಲಿ ಆಗಿರೋದು ಅಂದರೆ ನಿಮ್ಮನ್ನು ನೀವು ನಿಯಂತ್ರಿಸ್ಕೋಬೋದು. ಬದಲಾವಣೆ ಇಲ್ಲಿರಬೇಕು, ಹೊರಗಡೆ ಇಲ್ಲ, ನಿಮ್ಮಲ್ಲಿರಬೇಕು, ಮಾಡ್ಕೋಬೋದು. ಅದರಲ್ಲಿ ಹೆಣ್ಮಕ್ಕಳಿಗೆ ಒಂದು ಅದ್ಭುತವಾದಂಥ ಅಗ್ನಿ ಸಂಭೂತ ಶಕ್ತಿಗಳಿರ್ತಕ್ಕಂಥವ್ರು. ನಿಮ್ಮನ್ನು ನಿಮ್ಮ ಕೈಯಲ್ಲಿ ಆಗೋಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂದರೆ ಇಡೀ ಪ್ರಕೃತಿಯೇ ನಿಮ್ಮಲ್ಲಿ ಅಡಗಿರಬೇಕಾದ್ರೆ ಎಲ್ಲರೂ ನೋಡ್ತಾರೆ. ಯಾಕೆಂದರೆ ಯು ಪ್ಲೇ ದ ಮೇಜರ್ ರೋಲ್, ಹಲವಾರು ಕೆಲಸಗಳನ್ನು ಮಾಡ್ತಾನೆ ಇರ್ತೀರ ನೀವು. ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ, ಆ ಒಂದು ಹೆಂಡತಿಯಾಗಿ, ಪ್ರೇಯಸಿಯಾಗಿ ಎಷ್ಟು ರೋಲ್ಸ್ ಪ್ಲೇ ಮಾಡ್ತಿರ್ತೀರ ಗೊತ್ತಾ? ಇಟ್ಸ್ ವೆರಿ ಡಿಫಿಕಲ್ಟ್. ಎಲ್ಲ ಭಾವನೆಗಳು, ಎಲ್ಲ ನೋವುಗಳು, ಸಂಕಟಗಳು, ದುಃಖ, ದುಮ್ಮನ ಅಳೋ ಹಾಗಿಲ್ಲ, ಹೇಳೋ ಹಾಗಿಲ್ಲ, ಅತ್ತೆಗೆ ಎದುರು ಹೇಳೋ ಹಾಗಿಲ್ಲ, ನಾದಿನಿಗೇನು ಹೇಳೋ ಹಾಗಿಲ್ಲ, ಎಲ್ಲರೂ ತೃಪ್ತಿ ಪಡಿಸ್ಬೇಕು ನೀವು. ನಿಮ್ಗೆ ಏನೇ ದುಃಖ ಇದ್ರು, ಏನೇ ಸಂಕಟ ಇದ್ರು, ಆ ಮದು ಮನಸ್ಸಿನಲ್ಲಿ ಆ ಗಂಡ ಬಂದು ಯಾಕೋ ಮುದ್ದು ಮಾಡಬೇಕು ಅಂದಾಗ ಅವನು ನಿಮ್ಮ ದುಃಖ ಹೇಳ್ಕೊಳ್ಳೋ ಹಾಗಿಲ್ಲ. ಸಮ್ವೇರ್ ಹೀ ನೀಡ್ಸ್ ಯು, ಅವನಿಗೆ ನೀವು ಬೇಕು. ಸೊ ನೀವೆಲ್ಲೋ ಅಲ್ಲಿ ವಾಲ್ಬೇಕು, ಒಳಗಡೆ ಆ ಒತ್ತಡ ಹಾಕ್ಕೊಳ್ತಿದ್ದಾಗೆ ಇಟ್ ಸ್ಟಾರ್ಟ್ ಸ್ಟ್ರೆಸ್. ಒಂಚೂರು ಒಂಚೂರು ನೋಡಿಬೇಕಾದ್ರೆ ಮದುವೆ ಆದಂಥ ಹೆಣ್ಮಕ್ಕಳು ಸಾಮಾನ್ಯವಾಗಿ ಈ ಸಪ್ರೇಟಾಗಿ ಬಂದಿರತಕ್ಕಂಥ ಗಂಡ ಹೆಂಡತಿ ತುಂಬ ದೊಡ್ಡ ಕುಟುಂಬದಿಂದ ಇದ್ದು ದಿಢೀರಂತ ಸಪ್ರೇಟಾಗಿ ಬಂದವರು, ಇಲ್ಲ ತುಂಬ ಚಿಕ್ಕ ಫ್ಯಾಮಿಲಿನಲ್ಲಿ ಇದ್ದಂಥವರು ದಿಢೀರಂತ ದೊಡ್ಡ ಕುಟುಂಬಕ್ಕೆ ಬಂದಂಥ ಹೆಣ್ಣುಮಕ್ಕಳು ಮದುವೆಯಾಗಿ ಗುಂಡ್ಗುಂಡಗಾಗ್ಬಿಡ್ತೀರಾ, ಇಲ್ಲ ತುಂಬ ಕೃಷಿ ಆಗ್ಬಿಡ್ತೀರಾ. ಅದನ್ನು ತಗೊಳ್ಳೋಕ್ಕಾಗಲ್ಲ ಒಳಗಡೆ ಮಾನಸಿಕವಾಗಿ, ಅದೆಲ್ಲೋ ಒಂದು ಕವಲು ಹೊಡೆದು ಬಿಡುತ್ತೆ, ಮುಂದೆ ಅನಾರೋಗ್ಯದ ಮೇಲೆ ಪರಿಣಾಮ ಬೀರ್ಬಿಡುತ್ತೆ, ಇದೆಲ್ಲ ಆಗುತ್ತೆ. ಇದು ಆಗ್ಲಿಂದಲೇ ಆರಂಭ ಮಾಡ್ಕೋಬೇಕು. ಮೊದಲು ನಾನು ಒಂದು ಮಹಾಮಂತ್ರ ಹೇಳ್ಕೊಡ್ತೇನೆ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೆಣ್ಮಕ್ಳಿಗೂ ಈ ಜ್ಞಾಪಕ ಇಟ್ಕೊಳ್ಳಿ. ಬಣ್ಣ ಪಕ್ಕಕ್ಕಿಡಿ, ಬಣ್ಣ ಮೊದಲು ಪಕ್ಕಕ್ಕಿಡಿ. ಅಯ್ಯೋ ನಾನು ಕಪ್ಪಗಿದ್ದೀನಿ ಗುರುಗಳೇ, ಚೆನ್ನಾಗಿಲ್ವಂತೆ, ಪಕ್ಕಕ್ಕಿಡೋ ತಾಯಿ ಅಂತ ಕೃಷ್ಣ ಪರಮಾತ್ಮನಿದ್ದಂಥ ಕಪ್ಪು ಬಣ್ಣಕ್ಕೆ ಇಡೀ ಲೋಕವೇ ಬೆಕ್ಕಸ್ಬೆರಗಾಗಿ ನೋಡ್ತಿತ್ತಂತೆ. ಆ ಪಾಟಿ ಕಪ್ಪು, ಕಾಗೆ ಆದರೂ ಕಪ್ಪು ಅಂದರೆ ಕಾಗೆಗಿಂತಲೂ ಮಹಾಕಪ್ಪು ಆತ ಇದ್ದಿದ್ದು. ನೀಲಮೇಘ ಶ್ಯಾಮ ಅಂತ ಹೇಳ್ತೇವೆ ಆತನನ್ನು, ಶ್ರೀರಾಮಚಂದ್ರನೂ ಹಾಗೆ ಇದ್ದಿದ್ದು, ಆ ಪಾಟಿ ಕಪ್ಪು ಅನ್ನತಕ್ಕಂಥ ಮಾತು. ಆದ್ದರಿಂದ ಮೊದಲು ಮನಸ್ಸಿನ ತೆಗಿರಿ, ನಾನು ಕಪ್ಪಗಿದ್ದೇನೆ, ಯಾಕೋ ನನಗೆ ಆ ತಳುಕು ಬೆಳಕು ಇಲ್ಲ, ಬರೋದಿಲ್ಲ, ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಅದನ್ನು ಎಲ್ಲರೂ ಮುಂದ್ಗಡೆ ಅಭ್ಯಾಸ ಮಾಡಿಸ್ತಕ್ಕಂಥದ್ದೇನಿಲ್ಲ, ನೀವು ನಿಮ್ಮ ಸಂಗಾತಿನ ಉಳಿಸ್ಕೊಳ್ಳೋಕೆ ಮಾತ್ರ ಅಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮೂರನೇದು ಅಂದ ಅನ್ನೋದು ಮನಸ್ಸಿಂದ ಬರಬೇಕು ತಾಯಿ, ಮನಸ್ಸಲ್ಲಿರ್ಬೇಕು, ನಾನು ಚೆಂದ ಇದ್ದೇನೆ ಅಂದ ಅನ್ನೋದು ಇಷ್ಟೇ. ಆ ಕಣ್ಣಲ್ಲಿರುತ್ತೆ ಮೀನಲೋಚನ ಅಂತ ಹೇಳ್ತೇವೆ, ಅದಕ್ಕೆ ಹೆಣ್ಮಕ್ಳು ಮೊದಲು ನಾವು ನೋಡೋದೆ ಆ ಕಣ್ಣು ನೋಡ್ತೇವೆ, ಕಣ್ಣು ಹುಬ್ಬು ನೋಡ್ತೇವೆ, ಹುಬ್ಬು ಸೇರಿರಬಾರ್ದು, ಕೆಲವೊಂದು ನಿಯಮಗಳಿದೆ, ಅದು ಇನ್ನೊಂದಿನ ಹೇಳ್ತೇನೆ. ಅತಿ ಮುಖ್ಯವಾಗಿ ನೋಡಿದೆ ಕಣ್ಣು, ಮೂಗು, ಬಾಯಿ. ಬಾಯಿ ದುರ್ಗಂಧ ಇದೆಯಾ, ಮೂಗಿನಿಂದ ಏನಾದರೂ ಆ ಒಂದು ಕಲ್ಮಶ ಸೋರ್ತಿದೆಯಾ, ಶುದ್ಧಿಯಾಗಿ ಇಟ್ಕೊಂಡಿದ್ದೀರಾ, ಮಾತಾಡಬೇಕಾದ್ರೆ ಏಂಜಲ್ ಹಾರುತ್ತಾ, ಆ ಒಂದು ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳಿ. ಅದರಲ್ಲಿ ಯಾವಾಗಲೂ ಐಬ್ರೋ ಹಾಕ್ತಿದ್ದೀರಾ, ಚಿಕ್ಕದಾಗಿ ಬಣ್ಣ, ಕೆಲವರು ಮೆತ್ಕೋಬಿಟ್ಟಿರ್ತೀರಾ, ಓಕೆ ಎಸ್, ನೀವು ಅಂದವಾಗಿ ಕಾಣಿಸ್ಬೇಕು, ಇಲ್ಲ ಅಂತಲ್ಲ, ಅದು ಇನ್ನೊಬ್ಬರಿಗೆ ಅಭಾಸವಾಗಿ ಕಾಣಿಸ್ಬಾರ್ದು, ಇನ್ನೊಬ್ಬರು ನಿಮ್ಮನ್ನು ಕೆಕ್ಕರ್ಸ್ ನೋಡೋ ಥರ ಇರಬಾರ್ದು. ಸೊ ಇವತ್ತು ನಿಮ್ಮ ಹಂತದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂಥ ಮುದ್ರೆ ಹೇಳ್ಕೊಡ್ತೇನೆ. ನಿಮ್ಮದೇ ನೀವು ಗೆದ್ದರೆ, ನಿಮ್ಮ ಯಜಮಾನರು ನಿಮ್ಮನ್ನು ಪ್ರೀತಿ ಮಾಡಿದರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನು ಗೌರವಿಸಿದರೆ, ನಿಮ್ಮ ಪ್ರೀತಿಯ ಗೆಣಕಾರ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ತೀಯೋ ಅನ್ನತಕ್ಕಂಥದ್ದು, ಅದು ಇದು ಏನಿಲ್ಲ, ಏನೋ ಬಳಕ್ತಿದೆಯಪ್ಪ, ಏನೋ ಆಗ್ಬಿಟ್ಟಿದೆ, ಏನಿತ್ತು ಅನ್ನತಕ್ಕಂಥದ್ದು. ಬಟ್ ಕಡಿಮೆ ಅಂದರೂ 90 ದಿನ ಮಾಡಬೇಕಪ್ಪ ಹೇಳಿದ್ದೀನಿ ಅಂತಕ್ಕಂಥದ್ದು ಇದನ್ನು ನಿಯಮ ಇಟ್ಕೊಳ್ಳಿ. ತುಂಬ ಸುಲಭ. ಎಲ್ಲ ಬೆರಳುಗಳನ್ನು ಹೀಗೆ ಇಟ್ಕೊಳ್ಳಿ ನಮಸ್ಕಾರ ಮುದ್ರೆಯಲ್ಲಿ, ಹೀಗೆಲ್ಲ ಬೆರಳುಗಳನ್ನು ಸೇರಿಸ್ಕೊಳ್ಳಿ, ಹೀಗೆ ಸೇರಿಸ್ಕೊಂಡು ಹೀಗೆ ಒತ್ಕೋಬೇಕು. ಇದರಲ್ಲಿ ತತ್ವಗಳು ಏನೇನು ಅಡಗಿದೆ ಅಂತ ಹೇಳ್ತೀನಿ, ತುಂಬ ಅದ್ಭುತ ನೋಡಿ. ಈ ಥರ ಒತ್ತಬೇಕು, ಸುಮ್ಮನೆ ಹೀಗೆ ಇಟ್ಕೊಳ್ಳೋದಲ್ಲ, ಹಾಗೆ ಹೀಗೆ ಇಟ್ಕೋಬಾರ್ದು ಬೆರಳು ನೋಡಿ, ಹೆಬ್ಬೆರಳು ಹೀಗೆ ಇಟ್ಕೋಬಾರ್ದು, ಹೀಗೆ ಮೇಲಕ್ಕೆ ಎಷ್ಟು ಬರುತ್ತೋ ಅಷ್ಟು ಒಳ್ಳೆಯದು. ಎಷ್ಟು ಹಿಂದಕ್ಕೆ ಹೇಳ್ಕೋತಿರೋ ಈಗ ನೋಡಿ, ನಾನು ತೋರಿಸ್ತೇನೆ, ಈ ಬೆರಳು ಹೆಬ್ಬೆರಳು ಹಿಂದಕ್ಕಿದೆ,
ಹೀಗೆ ಇದು ಎಂದಕ್ಕೆ ಹೋಗ್ಬೇಕು. ಸೊ ಎರಡೂ ಬೆರಳು, ಇದು ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲರೂ ಎಲ್ಲರೂ ಇದನ್ನ ಮಾಡ್ತಕ್ಕಂಥದ್ರಿಂದ ಅತಿ ಮುಖ್ಯವಾಗಿ ಶುಕ್ರ ಪರ್ವ ಆಯಿತು. ಇದು ಶುಕ್ರ ಪರ್ವ, ಇದು ಬುಧ ಪರ್ವ, ಇದು ಮಂಗಳ ಪರ್ವ, ಇದು ಚಂದ್ರ ಪರ್ವ, ಇದು ಗುರು ಪರ್ವ, ಇದು ಶನಿ ಪರ್ವ, ಇದು ಸೂರ್ಯ ಪರ್ವ, ಇದು ಅಗ್ನಿತತ್ವ, ಇದು ವಾಯುತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲತತ್ವ, ಎಲ್ಲ ತತ್ವಗಳು ಅಡಗಿದೆ. ನಿಮ್ಮ ಇಡೀ ದೇಹದ ಶಕ್ತಿನ ಇಲ್ಲಿ ತುಂಬಿಸ್ಬೇಕು ನೀವು. ಸ್ವಲ್ಪ ಕಷ್ಟ, ಅಭ್ಯಾಸದಿಂದ ಅಷ್ಟೇ. ಸ್ಟಾರ್ಟಿಂಗ್ 3 ನಿಮಿಷ ಮಾಡಿ. ಗುರುಜಿ ಹೇಳಿದ್ರು ಆ ಕಾಮಕ್ ಬಿಟ್ಟು ಅಯ್ಯೋಯ್ಯೋ ಇಲ್ಲೆಲ್ಲ ನೋ ಗುರುಜಿ, ನೋ ಬರುತ್ತೆ. 3 ನಿಮಿಷದಿಂದ 5 ನಿಮಿಷ, 5 ನಿಮಿಷದಿಂದ 10 ನಿಮಿಷ, 10 ನಿಮಿಷದಿಂದ 48 ನಿಮಿಷ ಮಿನಿಮಮ್, 45-60 ನಿಮಿಷ ಮಾಡಿದ್ರೆ ಅದ್ಭುತ. ಹೇಗಿಟ್ಕೊಂಡು ತೊಡೆ ಹೋಗೋದಪ್ಪ, ಟಿ ವಿ ನೋಡ್ತಿದ್ದೀರಾ, ಬಸ್ಸಲ್ಲಿ ಹೋಗ್ತಿದ್ದೀರಾ, ಜರ್ನಿ ಮಾಡ್ತಿದ್ದೀರಾ, ಯಾರ ಹತ್ರನು ಮಾತಾಡ್ತಿದ್ದೀರಾ, ಟೇಬಲ್ ಮೇಲೆ ಹಿಂಗೆ ಇಟ್ಕೊಂಡು ಕೂತ್ಕೋಬೋದು. ಬಟ್ ಬಲ ಇಲ್ಲೆಲ್ಲ ಬಿಡೋದು, ಶಕ್ತಿಯನ್ನೆಲ್ಲ ಇಲ್ಲಿ ಬಿಡಬೇಕು, ಇಲ್ಲಿ ಸುಡಬೇಕು. ಈ ಒಂದು ವೀರ್ಯಾಣುವಿನ ಒಂದು ಅಂಶ, ಶುಕ್ರನ ಅಂಶ ಅಂತ ಹೇಳ್ತೀವಿ, ಇದನ್ನು ಒತ್ತೋದ್ರಿಂದ ನಿಮ್ಮ ದೇಹದಲ್ಲಿ ಬಿಳಿ ರಕ್ತಗಳು ಜಾಸ್ತಿ ಆಗುತ್ತೆ, ಮುಖದಲ್ಲಿ ತೇಜಸ್ ಬರುತ್ತೆ, ಅಂದ ಬರುತ್ತೆ, ಆ ಒಂದು ಒನಪು ವಯಾರ ಬರುತ್ತೆ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕೊಬ್ಬನ್ನು ಬಿಟ್ಟು ಮಿಕ್ಕಿದ ಅನಗತ್ಯ ಕೊಬ್ಬನ್ನೆಲ್ಲ ಕರಗಿಸ್ಲಿಕ್ಕೆ ಶುರುವಾಗುತ್ತೆ. ಎಲ್ಲೆಲ್ಲೋ ಕೊಬ್ಬಿದೆ, ಇಲ್ಲಿದೆ, ಇಲ್ಲಿ ಯಾಕೋ ಮೂವ್ ದಾಟ್ಬಿಟ್ಟಿದ್ದೀನಿ, ಟೈರ್ ಬಂದ್ಬಿಟ್ಟಿದೆ ಗುರುಜಿ, ನಮ್ಮ ಯಜಮಾನರು ಯಾಕೋ ಈಗ ಮುಟ್ಟೋದೇ ಇಲ್ಲ, ಮಾತಾಡ್ಸೋದು ಇಲ್ಲ, ಚಿವುಟೋದು ಇಲ್ಲ, ತಮಾಷೆ ಮಾಡೋದು ಇಲ್ಲ, ಏನೋ ಹೋಗಮ್ಮ ಅಂತ ಸುಮ್ಮನೆ ಹೋಗ್ತಾರೆ, ಯಾಕೋ ಬೋರ್ ಬೋರ್ ಅನ್ನಿಸ್ತಿದೆ ಗುರುಜಿ. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಮುದ್ರೆ ಬಗ್ಗೆ ಈ ಮುದ್ರೆ ಹೆಸರು ಏನು ಗೊತ್ತಾ? ಶಂಖ ಮುದ್ರ. ಬಹು ವಿಶೇಷ, ಹೀಗೆ ಹಾಕ್ಕೊಂಡು ಹೀಗೆ ಮಾಡೋದು, ಈ ಅಗ್ನಿತತ್ವ ಒಳಗಡೆ ಹಿಂಗೆ ಬರ್ನ್ ಮಾಡುತ್ತೆ. ಕೆಳ ಹೊಟ್ಟೆ ಏನಾದರೂ ಬಂದ್ಬಿಡ್ತು ಅಂದರೆ ತುಂಬ ಕಷ್ಟ ಕರಗಿಸೋದದು. ಎಸ್ಪೆಷಲಿ 6-ಪ್ಯಾಕ್ ಬೇಕು, 8-ಪ್ಯಾಕ್ ಬೇಕು ಅಂತ ಹುಡುಗರಿಗೆ ಯೋಚನೆ ಮಾಡಿ ನೋಡಿ. ಅದರಲ್ಲೂ 30 ದಾಟಿಬಿಡ್ತಂದ್ರೆ ರೋಗಗಳು ಆಗ್ರಹ ಆಗ್ತಿದೆ ಈಗೀಗ, ಶುಗರು, ಬಿ ಪಿ, ಏನೇನೋ. ನನಗೆ ಎಲ್ಲ ತೊಂದರೆಗಳು ಇದೆ, ಅವೆಲ್ಲ ನಿಯಂತ್ರಣದಲ್ಲಿದೆ. ಅದನ್ನು ನೀವು ಮಾಡಿಟ್ಕೊಂಡು ಇದನ್ನು ಅಭ್ಯಾಸ ಮಾಡಿ. ಈ ಮುದ್ರೆ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ. ಸೊ ಶಂಖ ಮುದ್ರ ಈಗಲಿಂದಲೇ ಅಭ್ಯಾಸ ಮಾಡ್ತೇವೆ. ಮಿನಿಮಮ್ 3 ನಿಮಿಷ ಮಾಡಬೇಕು, 48 ನಿಮಿಷದವರೆಗೂ ಬಂದುಬಿಟ್ರೆ ಒಂದು ಅದ್ಭುತ. ಇದರಿಂದ ಇನ್ನಷ್ಟು ಪ್ರಯೋಜನ ಇದೆ, ಅದು ಏನೇನು ಅಂತ ಹೇಳ್ತೇನೆ. ಮಣಿಪೂರಕ ಚಕ್ರಕ್ಕೆಲ್ಲ ಸ್ಟ್ರಾಂಗ್ ಆಗುತ್ತೆ, ಸ್ಲಿಪ್ ಡಿಸ್ಕು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ಗೆಲ್ಲ ಏನೇನು ರಾಮಬಾಣ ಆಗುತ್ತೆ ಅಂತ ಹೇಳ್ಕೊಡ್ತೇನೆ. ಅಭ್ಯಾಸ ಮಾಡಿ ಒಳ್ಳೆಯದಾಗಲಿ. ಗುರುಜಿ, ಒಟ್ಟಿನಲ್ಲಿ ಶಂಖ ಮುದ್ರ ಬಹಳನೇ ಕಷ್ಟ ಇದೆ ಗುರುಜಿ. ನೀವು ಹೇಳ್ದಂತೆ 3 ನಿಮಿಷನೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಆದರೆ ಹೇಳ್ತಿದ್ರಿ, ಶಂಖ ಮುದ್ರ ಶರೀರದಲ್ಲಿರೋ ಹೆಚ್ಚು ಕೊಬ್ಬನ್ನು ಕರಗಿಸುತ್ತೆ. ಎಷ್ಟು ವಿಶೇಷವಾದ ಮುದ್ರಾ ಗುರುಜಿ. ನಾವು ವರ್ಕೌಟ್ ಮಾಡೋ ಹಾಗಿಲ್ಲ, ಅಲ್ಲಿ ಇಲ್ಲಿ ಜಾಗ್ ಮಾಡೋ ಹಾಗೂ ಇಲ್ಲ, ಆದರೂ ಇದು ಸ್ವಲ್ಪ ಕಷ್ಟನೇ. ಯಾವುದೇ ಕಷ್ಟಕರವಾಗಿ ನಾವೇನಾದ್ರು ಮಾಡಲಿಲ್ಲ ಅಂದರೆ ಯಾವುದು ಕೂಡ ಫಲ ಸಿಗೋದೇ ಇಲ್ಲ ಅಲ್ವೇ.